ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಯಾರಿ ಯಾರ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ದೀರಾ ಅದೇನು ಇಲ್ಲ ಹಾಗಾದ್ರೆ ನಮ್ಮ ಪೂರ್ಣ ಅವರ ಬೀಗರು ಫೋನ್ ಮಾಡಿ ಮಾತಾಡಿದ್ರು ನಮ್ಮ ಪೂರ್ಣ ಮಾಡಿದನೆ ಅಂತ ಅನ್ಕೊಂಡೆ ಅದಕ್ಕೆ ಯಾರ್ ಫೋನ್ ಮಾಡಿದ್ರು ಪೂರ್ಣ ಅಂತಾನೆ ತಿಳ್ಕೊಂಡ್ರೆ ಹೇಗೆ ಆನ್ ಫೋನ್ ಮಾಡ್ತಾನೋ ಇಲ್ವೋ ಯಾರು ಗೊತ್ತು ಕೋಬಲ ಬೀಗರ ಮನೆಯವರು ಮದುವೆನ ಧಾಮ್ ಧೂಮಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮದುವೆ ಆದಮೇಲೆ ಹನಿಮೂನ್ ಅನ್ನ ಅವರೇ ನಿರ್ಧಾರ ಮಾಡ್ತಾರಂತೆ ಎಲ್ಲಾ ಖರ್ಚನ್ನು ನೋಡ್ಕೊಂತಾರಂತೆ ನೀನೇನಮ್ಮ ಹೇಳ್ತೀಯಾ ಅದನ್ನ ಅವರೇ ನಿರ್ಧಾರ ಮಾಡೈತಲ್ಲ ಇನ್ಮೇಲೆ ನಾನೇನ್ ಹೇಳಲಿ ಹನಿಮೂನ್ ಇದೊಂದು ಬೇರೆ ಕೇಡು ಮೊದಲು ಮದುವೆ ನಡೆಯುತ್ತೆ ಅಂತ ನೋಡಿ ನಾನು ತಾಳಿ ಕಟ್ಟಿಸ್ಕೊಂಡ್ರೆ ನೋಡ್ತೀನಿ ಅವನು ನನ್ನ ಕುತ್ತಿಗೆಗೆ ಹೇಗೆ ತಾಳಿ ಕಟ್ತಾನೆ ಅಂತ ಮದುವೆ ಬಗ್ಗೆನೇ ಇಷ್ಟೊಂದು ಯೋಚನೆ ಮಾಡ್ತಿದಾರೆ ಅಂದ್ರೆ ಗಾಯತ್ರಿ ಆ ಮನೆಗೆ ಸೊಸೆಯಾಗಿ ಹೋದ್ಮೇಲೆ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ವಾ ಇಲ್ಲಿ ನೋಡಿ ಅತ್ತೆ ಈ ಮನೆ ತರ ಬೇರೆ ಎಲ್ಲೇ ಹೋದ್ರು ನನಗೆ ನೆಮ್ಮದಿ ಸಿಗೋದಿಲ್ಲ ಅಣ್ಣ ಗಾಯತ್ರಿಗೆ ಮದುವೆಯಲ್ಲಿ ಒಂದು ಚೂರು ಇಷ್ಟ ಇಲ್ಲ ಏನೋ ನೀವು ಹೇಳ್ತಾ ಇದ್ದೀರಾ ಅಂತ ಅವಳೆಲ್ಲ ಅದಕ್ಕೂ ಸರಿ ಅಂತಿದಾಳೆ ನಂತರನೇ ಇವಳಿ ಮನೆ ಬಿಟ್ಟು ಹೋಗೋಕೆ ಇಷ್ಟಪಡ್ತಿಲ್ಲ ಯಾವುದಕ್ಕೂ ಆ ಹುಡುಗನತ್ರ ಒಂದಸಲ ನನ್ನ ಗಂಡನ ತರನೇ ಅವರಿಂದಾನು ಮನೆ ಅಳಿಯನಾಗಿ ಇರಕಾಗುತ್ತ ಅಂತ ಕೇಳ ನೋಡಿ ನನ್ನನ್ನ ಬಿಟ್ಟು ಇವಳು ಇರಕಾಗಲ್ಲ ಇವಳನ್ನ ಬಿಟ್ಟು ನನ್ನಿಂದಾನು ಇರಕಾಗಲ್ಲ ಕೋಮು ಎಲ್ಲರಿಗೂ ನನ್ನ ತರ ಮನಸಿರಕ ಸಾಧ್ಯ ಇಲ್ಲಮ್ಮ ಅಣ್ಣ ತಂಗಿನ ಬೇರೆ ಮಾಡಿದ ಪಾಪ ನನಗೆ ಯಾಕೆ ಅಂತ ನಾನೇನೋ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಈ ಮನೆಯಲ್ಲಿ ಇರೋ ತರ ಪ್ರಪಂಚದಲ್ಲಿ ಬೇರೆ ಯಾವ ಅಳಿಯನೂ ಇರಕ ಸಾಧ್ಯನೇ ಇಲ್ಲ ನೀ ನನಗೆ ಯೋಚನೆ ಮಾಡೋದು ತಪ್ಪೇ ನಿಶ್ಚಿತಾರ್ಥದಲ್ಲಿ ಹುಡುಗನ ಸೋದರ ಮಾವ ಹೇಗೆ ಮಾತಾಡ್ದ ಅಂತ ನಾವೆಲ್ಲ ನೋಡಿದ್ವಲ್ಲಮ್ಮ ಇದರ ಮೇಲೆ ನಿಮ್ಮ ಇಷ್ಟಾನೆ ಕೋಮಲ ಹಸುನು ಕರುನು ದೂರ ಮಾಡೋ ಪಾಪ ನನಗೆ ಬೇಡ ನಿನ್ನ ಆಸೆನ ಬೀಗ್ರ ಹತ್ರ ನಿಮ್ಮ ಅಣ್ಣನಿಗೆ ಮಾತಾಡೋಕೆ ಹೇಳ್ತೀನಿ ಸರಿನಾ ಅತ್ತೆ ಹಸುನು ಕರುನು ಬೇರೆ ಬೇರೆ ಮಾಡೋ ತರ ಈ ಮನೆಯಲ್ಲಿ ಹಸು ಎತ್ತು ಬೇರೆ ಬೇರೆ ಆಗಿದಾರಲ್ಲ ಅದು ಪಾಪ ಅಲ್ವಾ ಹಸುನು ಕರುನು ಬೇರೆ ಬೇರೆ ಮಾಡೋ ತರ ಈ ಮನೆಯಲ್ಲಿ ಹಸು ಎತ್ತು ಬೇರೆ ಬೇರೆ ಆಗಿದಾರಲ್ಲ ಅದು ಪಾಪ ಅಲ್ವಾ ಚಿಕ್ಕವ್ರು ತಪ್ಪು ಮಾಡಿದ್ರೆ ದೊಡ್ಡವರು ಬುದ್ಧಿ ಹೇಳಬೇಕು ದೊಡ್ಡವರೇ ತಪ್ಪು ಮಾಡಿದ್ರೆ ನಾವ್ ಯಾರ್ಗ್ ಅದನ್ನ ಹೇಳಬೇಕು ಭಾರತಿ ಏನಮ್ಮ ಹೇಳ್ತಾ ಇದೀಯಾ ನಾವೇನ್ ತಪ್ಪು ಮಾಡಿದ್ವಿ ನೀನು ಹೇಳಿದ್ದನ್ನ ಮೀರಿ ನಾವ್ ಏನಮ್ಮ ಮಾಡಿದೀವಿ ರಾಗಿಣಿ ತರುಣ್ ಬಗ್ಗೆ ಯಾವ ಅಕ್ಕರೇನೂ ಇಲ್ಲದೆ ಇದ್ದೀರಾ ಅಕ್ಕರೆ ಇಲ್ದೇನೆ ನಾವು ಗಂಡನ್ ಮರ್ಯಾದೆ ಮನೆ ಮರ್ಯಾದೆ ತೆಗೆದವಳನ್ನ ಮತ್ತೆ ಮನೆ ಒಳಗ್ ಬಂದಾಗ ಬಾ ಬಾ ಅಂತ ಒಳಗ್ ಕರ್ಸ್ಕೊಂಡು ನಡು ಮನೇಲಿ ಇಟ್ಟಿದೀವಲ್ಲ ಅದಕ್ಕಿನ ನಾಚಿಕೆ ಕೆಟ್ಟ ವಿಷಯ ಈ ಮನೇಲಿ ಇನ್ನೇನ್ ಇರುತ್ತೆ ಚಿಕ್ಕಮ್ಮ ನೀವ್ ಹೇಳಿದ ನಾಚಿಕೆ ಗೇಡಿದ ತರ ಅವಳು ಸೊಸೆಯಾಗಿ ಈ ಮನೆಗೆ ಬರಲಿಲ್ಲ ಬಂದ ಸೊಸೆನ ತನ್ನ ಗಂಡನ ಜೊತೆಗೆ ಇರೋದಕ್ ಬಿಡದೆ ಅವ್ರ ಮಧ್ಯ ಅಂತರ ಬರೋ ಹಾಗೆ ಮಾಡಿ ದೂರ ಮಾಡೋದೇ ದೊಡ್ಡ ನಾಚಿಕೆ ಗೇಡು ಭಾರತಿ ನಾವು ರಾಗಿಣಿನ ನಮ್ಮ ಮನೆ ಸೊಸೆ ಅಂತ ಒಪ್ಪಿಕೊಂಡೆ ಅವಳನ್ನ ಈ ಮನೆ ಒಳಗೆ ಸೇರಿಸಿರೋದು ಈ ಮನೆ ವಂಶದ ಕುಡಿನ ಅವಳು ಹೆತ್ತಿರೋದಕ್ಕೆ ಆ ಸಣ್ಣ ಮಗುನ ಅವಳು ನೋಡ್ಕೊಳ್ಳದೆ ಇರೋ ಪಾಪಕ್ಕೆ ಅವಳ ಗಂಡ ಅವಳನ್ನ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಅದಕ್ಕೆ ನಾವೇನ್ ಮಾಡೋಕಾಗುತ್ತೆ ಅತ್ತೆ ಆಡ್ನ ನೋಡಿ ನನ್ನ ಗಂಡ ಬರ್ತಾರೆ ಭಾರತಿ ಅಂತ ನೀವು ಹೇಳಿದ್ರಿ ಆದ್ರೆ ನಾನು ಹೇಳಿದನ್ ಕೇಳಿ ನನ್ನ ಗಂಡ ನನ್ನನ್ನು ಯಾವಾಗ ಒಪ್ಪಿಕೊತಾರೆ ಅಂತ ಆ ರಾಗಿಣಿ ಪ್ರತಿದಿನ ಚಡಪಡಿಸ್ತಿದ್ದಾಳೆ ಒಬ್ಬ ಗಂಡಾಗಿ ನಡ್ಕೊಳ್ಳೋದು ಬೇಡ
ಒಬ್ಬ ಸಾಧಾರಣ ಮನುಷ್ಯನಾಗಿ ನನ್ನ ಜೊತೆ ತರುಣ್ ನಡ್ಕೊಂಡ್ರೆ ಸಾಕು ಅಂತ ಅವಳು ಯಾವಾಗ್ಲೂ ಕೊರಗ್ತಾನೆ ಇರ್ತಾಳೆ. ರಾಗಿಣಿ ಹೇಳೋವಾಗ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ತರುಣ್ ಕೋಪನ ನಾವು ಬೆಲೆ ಕೊಟ್ಟು ಕೊಂಡ್ಕೊಳಕಾಗುತ್ತಾ ಬರ್ತಿ? ಅವನು ಅವನ ಹೆಂಡತಿನೂ ಕೂತು ಮಾತಾಡ್ಬೇಕಾಗಿರೋ ವಿಷಯ ಇದು. ಅದನ್ನ ನಾವು ಸುಮ್ಮನೆ ನೋಡ್ತಾ ನಿಂತ್ಕೊಳ್ಳೋದ್ ಬಿಟ್ರೆ ಬೇರೆ ಏನ್ ಮಾಡಕ್ಕಾಗುತ್ತೆ? ಆಗತ್ತೆ ಅತ್ತೆ. ನೀವು ಮಾವ ಬಯಸಿದ್ರೆ ತರುಣ್ ಮನಸ್ಸನ್ನ ಬದಲಾಯಿಸಬಹುದು, ಗಂಡ ಹೆಂಡತಿಯಾಗಿ ಅವರನ್ನ ಒಟ್ಟಿಗೆ ಸೇರಿಸಬಹುದು. ದೊಡ್ಡ ಮನುಷ್ಯ, ನೀನೇ ಆರ್ಡರ್ ಮಾಡ್ಬಿಟ್ಟಿಯಲ್ಲ, ಹಾಗೆ ಅದಕ್ಕೆ ಒಂದು ಐಡಿಯಾನೂ ಕೊಟ್ಬಿಡು. ಸರಿ, ನಾವು ಅದಕ್ಕೆ ತಲೆ ಬಗ್ಗಿಸ್ತೀವಿ, ಹೇಳು. ಹೇಳು ಅಮ್ಮ. ಅದೇನಮ್ಮ ಜೋರಾಗಿ ಹೇಳ್ದೆ? ಭಾರತಿ ಅತ್ತೆ ಕಿವಿನ ಹೇಳ್ತಿದ್ದಾಳೆ. ಸರಿ ಸರಿ, ಅವಳು ಏನ್ ಹೇಳಿದ್ಲು ಗೊತ್ತಾ? ಏನು? ಬನ್ನಿ ಇಲ್ಲಿ ನೋಡಿದ್ಯಾ, ನಿಮ್ಮ ಅತ್ತೆನಾ ನಮ್ಮ ಅಣ್ಣನ್ ಕಿವಿಯಲ್ಲೂ ಹೇಳ್ತಿದಾರಲ್ಲ, ಅದೇನಂತ ರಹಸ್ಯನೋ ನನಗೇನು ಅರ್ಥ ಆಗ್ತಿಲ್ಲ. ನನ್ಗೇನು ಕೇಳಿಸ್ಲಿಲ್ಲ ಮಾವ. ಅವ್ರೇನ್ ಮಾತಾಡಿದ್ರು ಅಂತಲೂ ಕೇಳಿಸ್ಲಿಲ್ಲ, ಇವ್ರೇನ್ ಮಾತಾಡಿದ್ರು ಅಂತಲೂ ಕೇಳಿಸ್ಲಿಲ್ಲ. ನೀನ್ ಹೇಳೋದು ಸರಿಯಾಗಿದ್ಯಮ್ಮ, ಹಾಗೆ ಏರ್ಪಾಟ್ ಮಾಡ್ಬೋಣಮ್ಮ. ನೀನ್ ಏನೇ ಮಾಡಿದ್ರು ಅದು ಒಳ್ಳೇದೇ ಆಗುತ್ತೆ, ಸರಿನಾ? ಥ್ಯಾಂಕ್ ಯು ಮಾವ. ಹಲೋ ಮೇಡಮ್, ತಾಜ್ ಹಾಸ್ಪಿಟಲಿಂದ ನರ್ಸ್ ಮಾತಾಡ್ತಿದ್ದೀನಿ. ಹಾ ಹೇಳಿ, ಏನಾಯ್ತು? ನಾನು ಕೇಳಿದ ಸಿಸಿಟಿವಿ ಫುಟೇಜ್ ತಗೊಂಡಿದ್ದೀನಿ ಮೇಡಮ್, ನೀವು ಬಂದ್ರೆ ಇಮಿಡಿಯೇಟ್ ಆಗಿ ತಗೊಳ್ಬಹುದು. ಹಾಸ್ಪಿಟಲ್ ಸಿಸಿಟಿವಿ ಕಂಟ್ರೋಲ್ ರೂಮ್ನಲ್ಲಿ ಚಂದ್ರ ಅಂತ ನಮ್ಮ ಸ್ಟಾಫ್ ಇರ್ತಾರೆ, ಅವ್ರ ಹತ್ರ ಬಂದು ತಗೊಳ್ಳಿ ಮೇಡಮ್. ತುಂಬಾ ಥ್ಯಾಂಕ್ ಯು ಸಿಸ್ಟರ್. ಇಟ್ಸ್ ಓಕೆ ಮೇಡಮ್. ತರುಣ್ ಸ್ವಲ್ಪ ಬರ್ತೀರಾ? ಹೇಳಿ ಅದ್ಕೆ. ತರುಣ್ ಹಾಸ್ಪಿಟಲ್ ಇಂದ ಫೋನ್ ಮಾಡಿದ್ರು, ಪೂರ್ಣ ಇದ್ದಾಗ ಏನೇ ನಡೀತು ಅಂತ ಸಿಸಿಟಿವಿ ಫುಟೇಜ್ ರೆಡಿ ಆಗಿದೆಯಂತೆ, ಬಂದ್ ತಗೊಳ್ಳಿ ಅಂತ ಹೇಳಿದ್ರು. ಅದನ್ನ ನೋಡಿದ್ರೆ ಪೂರ್ಣಂಗ್ ಏನಾಯ್ತು, ಅವ್ರು ಎಲ್ ಹೋದ್ರು, ಅವ್ರಿಗೆ ತೊಂದ್ರೆ ಕೊಡ್ಬೇಕು ಅನ್ಕೊಂಡವ್ರು ಯಾರ್ಯಾರು ಅಂತ ನಮ್ಗೆ ತಿಳ್ಕೊಳ್ಳೋದಕ್ಕೆ ಖಂಡಿತ ಅವಕಾಶ ಇದೆ. ಹಾಗಾದ್ರೆ ಬನ್ನಿ ಅದ್ಕೆ, ಈಗಲೇ ಹೋಗೋಣ. ಹಾ ಸರಿ, ಓಕೆ. ಬೆಂಗಳೂರಿಗೆ ತರುಣ್ ಮತ್ತೆ ಭಾರತಿ ಪೂರ್ಣ ಇದ್ದಿದ್ದ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಬರ್ಲಿ ಮಾವ ಬರ್ಲಿ. ಬಂದ್ರು ಬರೀ ಕೈಲಿ ವಾಪಸ್ ಹೋಗ್ತಾರೆ, ಯಾಕೆಂದ್ರೆ ಪೂರ್ಣ ಅಲ್ಲಿಲ್ವೇ. ಏ ಮುಟ್ಟಾಳ ಮುಟ್ಟಾಳ, ಪೂರ್ಣ ಇಲ್ಲ ಅಂತ ಅವ್ರಗಳಿಗೂ ಗೊತ್ತು, ನಾನ್ ನಿನ್ಗೆ ಏನ್ ಹೇಳಿದ್ದೆ? ಏನ್ ಹೇಳಿದ್ರಿ ಮಾವ? ನೀವು ನನ್ನ ಚಿತ್ರದುರ್ಗಕ್ಕೆ ತಲೆ ಹಾಕ್ಬೇಡ ಅಂತ ಹೇಳಿದ್ರಿ. ಲೈ ಲೂಸು ಲೂಸು ನಿನ್ನ, ಲೈ ಸರಿಯಾಗಿ ಕೇಳಿಸ್ಕೊಳ್ಳೋ ರಾಸ್ಕಲ್. ಆ ಹಾಸ್ಪಿಟಲ್ ಹೋಗಿ ಸಿಸಿ ಟಿವಿ ಫುಟೇಜ್ನ ತಗೊಂಡು ಇಲ್ಲಿಗೆ ಬಾ ಅಂತ ಹೇಳಿದ್ನಲ್ಲ, ಅದು ನಿನ್ನ ತಲೆನಲ್ಲಿಲ್ವಾ? ಹೌದು ಮಾವ, ಹೇಳಿ ಮಾವ. ಇಲ್ಲಿ ನೋಡು,
ಅವರು ಬೆಂಗಳೂರನ್ನ ಟಚ್ ಮಾಡೋದ್ರೊಳಗೆ ಆ ಸಿ ಸಿ ಟಿ ವಿ ಫುಟೇಜ್ ನಿನ್ನ ಕೈಲಿರಬೇಕು. ಇಲ್ಲ ಅಂದರೆ ನಿನಗೆ ಕೈಯೂ ಇರೋದಿಲ್ಲ, ಕಾಲು ಇರೋದಿಲ್ಲ. ಹೋಗ್ತೀನಿ ಮಾವ. ಛೇ, ಒಬ್ಬ ಮುಟ್ಟಾಳನ ಜೊತೆಲಿಟ್ಕೊಂಡಿದ್ದೀನಿ, ಯಾವುದಕ್ಕೂ ಲಾಯಕ್ಕೆ ಇಲ್ಲ. ಚೆನ್ನಾಗಿ ತಿಂದು ಉಂಡು ಮಲಗೋದಷ್ಟೇ. ದಂಡಪಿಂಡ ದಂಡಪಿಂಡ ಲೂಸ್ ಅವನು. ನೀವು ಯಾವಾಗ ಬಂದ್ರಿ? ಅದಿರಲಿ, ಇವಾಗ ಏನ್ ಮಾತಾಡ್ತಾ ಇದ್ರಿ ನೀವು? ಅದು ಮರ್ಯಾದೆ ಅಂತ ಹೇಳಲಿಲ್ಲ ಅಂದ್ರೆ ನಾನು ಚಿತ್ತಾನಂದನ್ ಹೇಳ್ಬಿಡ್ತೀನಿ.